ನಮಸ್ಕಾರ ವೀಕ್ಷಕರು, ಜನರಲ್ ಕುಗಿ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಅನಧಿಕೃತ ಓಡಾಟಕ್ಕೆ ಅಧಿಕಾರಿಗಳ ಕ್ರಮ. ಮುದ್ದೇಬಿಹಾಳ ಭಾಗಶಃ ಲಾಕ್ಡೌನ್. ನಗರಗಳ ಸಂಪರ್ಕ ರಸ್ತೆ ಬಂದ್. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಲಾಕ್ಡೌನ್ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಸೋಮವಾರ ತಾಲೂಕಾಡಳಿತ ಪಟ್ಟಣದ ಪ್ರಮುಖ ನಗರಗಳು ಮಾರುಕಟ್ಟೆಯನ್ನು ಸಂಪರ್ಕಿಸುವ ರಸ್ತೆಗಳನ್ನು ಕಬ್ಬಿಣದ ಪೈಪ್ಗಳನ್ನು ಕಟ್ಟಿ ಬಂದ್ ಮಾಡುವ ಮೂಲಕ ಮುದ್ದೇಬಿಹಾಳ ಭಾಗಶಃ ಲಾಕ್ಡೌನ್ ಮಾಡಿದ್ದಾರೆ. ವಿಜಯಪುರದಲ್ಲಿ ಭಾನುವಾರ ಒಂದೇ ದಿನ 6 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದು, ಪಟ್ಟಣದ ದ್ಯಾಮವನ ಕಟ್ಟೆಯಿಂದ ಕೋರ್ಟ್ ಹಿಂಭಾಗದಲ್ಲಿ ಹೋಗುವ ರಸ್ತೆ, ಹಳೆ ತಹಸೀಲ್ದಾರ್ ಕಚೇರಿಯ ಪಕ್ಕದಿಂದ ಹಳೆ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ರಸ್ತೆ, ನೇತಾಜಿ ನಗರಕ್ಕೆ ಹೋಗುವ ರಸ್ತೆ, ಸರಾಬ್ ಬಜಾರ್ಗೆ ಹೋಗುವ ರಸ್ತೆಯನ್ನು ಕಬ್ಬಿಣದ ಪೈಪ್ಗಳಿಂದ ಬಳಸಿ ಬಂದ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಜನರು ಅನಧಿಕೃತವಾಗಿ ಬೈಕ್ಗಳಲ್ಲಿ ಸುತ್ತಾಡಬಾರದು ಎಂಬ ಉದ್ದೇಶದಿಂದ ಪೊಲೀಸರೊಂದಿಗೆ ಚರ್ಚಿಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪುರಸಭೆ ಕಚೇರಿಗೆ ಬರುವವರಿಗೆ ಸ್ಯಾನಿಟೈಸರ್. ಮುದ್ದೇಬಿಹಾಳ ಪಟ್ಟಣದ ಪುರಸಭೆ ಕಚೇರಿಗೆ ಬರುವ ಸಾರ್ವಜನಿಕ ಸ್ಯಾನಿಟೈಸರ್ ಮಾಡುವ ಕಾರ್ಯಕ್ಕೆ ತಹಸೀಲ್ದಾರ್ ಜಿ ಎಸ್ ಮುಣಗಿ ಚಾಲನೆ ನೀಡಿದರು. ಡಾಕ್ಟರ್ ಸತೀಶ್ ತಿವಾರಿ, ಮುಖ್ಯಾಧಿಕಾರಿ ಗೋಪಾಲ್ ಕಾಸೆ, ಪುರಸಭೆ ಸಿಬ್ಬಂದಿ ಎಂಬಿ ಮಾಡಗಿ, ರಮೇಶ್ ಮಾಡವಾಳ್, ಶಂಶುದ್ದೀನ್ ಮುರಿಮನಿ, ಜಾವೇದ್ ನಾಯ್ಕೋಡಿ, ಮಹಾಂತೇಶ್ ಕಟ್ಟಿಮನಿ, ಬಸು ಬಾಗಲಕೋಟೆ, ವಿನೋದ್ ಜಿಂಗಾಳೆ, ಆನಂದ್ ಮಾಳಜಿ ಮತ್ತಿತರರು ಇದ್ದರು. ಪಟ್ಟಣದಲ್ಲೂ ಮುಖ್ಯ ರಸ್ತೆ ಸರಾ ಬಜಾರ್, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ ಸಮೀಪದ ಅಕ್ಕಪಕ್ಕದ ಕಿರು ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಮುಖ್ಯ ರಸ್ತೆ ಸರಾ ಬಜಾರ್ ಸೇರಿದಂತೆ ಹಲವೆಡೆ ಪುರಸಭೆಯಿಂದ ಹೈಡ್ರಾಕ್ಸಿಕ್ಲೋರೈಡ್ ದ್ರಾವಣ ಸಿಂಪರಣೆ ಮಾಡಿ ರೋಗ ತಡೆಯಲು ಶ್ರಮಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.